ದುಬೈ ಫೈವ್ ಸ್ಟಾರ್ ಹೋಟೆಲ್ ನಾಗೆ ಕೋಳಿ ಬಿರಿಯಾನಿ ತಿಂತ ಇರ್ತಾನೆ ಕಣ್ಲ. ಚಟ್ನಿ ಹಾಕಣ. ಎರಡು ಇಡ್ಲಿಗೆ ಒಂದು ಬಕೆಟ್ ಚಟ್ನಿ ತಿಂತೀಯಲ್ಲ ಹೋಗಯ್ಯ. ಇರ್ಲಿ ವಸಿ, ಅಡ್ಜಸ್ಟ್ ಮಾಡ್ಕೊಂಡು ಹಾಕಣ. ತಲೆ ತಿಂತೀಯಲ್ಲ ಅಯ್ಯ, ಇಡೆ ವಸಿ. ಚಟ್ನಿ ಹಾಕಕ್ಕೆ ಹೆಂಗಾಡ್ತಾನೆ ನೋಡು ಕಲ್ಯಾಣ ಮಗ. ಚಟ್ನಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ. ಹೌದು, ಚಿತ್ರಾನ್ನ ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ. ಹೌದೌದು, ನಮ್ ಪಾಡು ಚಿತ್ರಾನ್ನ ಆಗಿದೆಯಲ್ಲ ಯಾವಾಗ. ನಿಮ್ಗೂ ಸ್ವಲ್ಪ ಚಟ್ನಿ ಹಾಕಿಸ್ಲ? ಬೇಡ ಬೇಡ, ಇನ್ನು ಸ್ವಲ್ಪ ದಿವಸ ಹೋದ್ರೆ ನಮ್ ಪರಿಸ್ಥಿತಿನ ಚಟ್ನಿ ಆಗ ಕಾಣಿಸುತ್ತೆ. ಗೊತ್ತಿತ್ತು ಇಲ್ಲಿ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ. ಬೆಂಗಳೂರಲ್ಲಿ ಇರುವಾಗ ಬಹಳ ಜಾಗ್ರತೆ ಇರಬೇಕು, ಅದಕ್ಕೆ ನಾನು ದುಡ್ಡಲ್ಲಿ ಇಟ್ಟಿದ್ದೀನಿ ಗೊತ್ತಾ. ಗೋವಿಂದ ಗೋವಿಂದ ಇಲ್ವಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನನ್ಗೂ ಏನ್ ಮಾಡ್ಬೇಕು ಅಂತ ಯೋಚನೆ ಆಗ್ತಿದೆ. ನಮ್ಮನ್ ಯಾರು ನೋಡ್ತಾ ಇಲ್ಲ, ಮೆಲ್ಲಿಗೆ ಕಂಬಿ ಕಿತ್ಬಿಡಣ. ತಿಂದ್ಬಿಟ್ಟು ದುಡ್ಕೊಂಡು ಹೋಗ್ತೀಯಲ್ಲಿ ತಿಂದಿಲ್ಲ ಹೊಟ್ಟೆ ಬರೆಯ ತನಕ ಎತ್ತ ದುಡ್ಡ ಅಂತವ್ರು ಬಂದು ತಿಂದ್ಬಿಟ್ಟು ಹೋಗ್ತೀರಾ ಅಂತಾನೆ. ನಾಲ್ಕು ಜನ ನಾಲ್ಕು ಮೂಲೆಗೂ ನಿಲ್ಸಿರ್ತೀವಿ ಗೂಗಲ್ ಅನ್ಕೊಂಡ್ಯ ದಿನ ತಂಗ ಸುಮ್ಮನಿದ್ದು ನೀವು ಕಳ್ಸ್ಕೊಂಡು ಜಾಗ ಕಾಲ ಮಾಡ್ದಾಗ ನಾಳೆ ಕೈ ಕಾಲು ಅವ್ನು ನಮ್ಮನ್ನೇ ನೋಡ್ತಾವನೆ ಅಂದ್ಮೇಲೆ ಇವನೇ. ನಮ್ ಕಡೆ ಹೋಟ್ಲಿಗಳಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಹಿಟ್ಟು ತಿರುಗಿಸ್ತಾರೆ. ಈ ಫುಟ್ಪಾತ್ ಅಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನನ್ನ ಐಡಿಯಾ ಎಲ್ಲ ಮುಗಿದೋಯ್ತು. ನೀವೇ ಏನಾದ್ರೂ ಮಾಡಿ ಐಡಿಯಾ ಮಾಡ್ಬೇಕು. ಡಾಕ್ಟರ್ ರಾಜ್ ಕೋಕಿ ಜೈ ನೋಡ್ತಿರೋದು ಎಲ್ಲ ಸಖತ್ತ ಯಾಮ ಬಿಟ್ರಲ್ಲ.